ಏನಾ? ಏಯ್ ಬರ ಇಲ್ಲಿ, ಏನತ್ತೆ ಒಂದು? ಸರ್ ಈ ಕಾಸ್ಟ್ಯೂಮ್ ಕೂಡ ತೆಗಿರಿ ಸರ್, ಶೆಕೆ ಆಗ್ತಿದಂತೆ. ಈಗಲೇ ನೋಡಕ್ ಆಗ್ತಾ ಇಲ್ಲ, ಇನ್ನು ಅದ್ ಬೇರೆ ತೆಗಿಬೇಕಂತ? ನಿಜ ಹೇಳು, ಆ ಗುಣ ಬಗ್ಗೆ ನಿನ್ಗೇನ್ ಗೊತ್ತು? ಮರ್ಡರ್ ಮಾಡಿದ್ಯಾರ ಹೇಳು, ನಿಜ ಹೇಳ್ತೀಯ ಇಲ್ವೋ? ಸರ್ ಪ್ಲೀಸ್ ವೇಟ್, ಅವ್ನ್ ಗಂಟ್ಲಲ್ಲಿ ಈಗಲೇ ಪೇಪರ್ ಉಂಡೆ ಸಿಕ್ಕಾಕೊಂಡು ಉಸಿರಾಡಕ್ಕೆ ಕಷ್ಟಪಡ್ತಿದ್ದಾನೆ. ಅವ್ನ್ ಹೇಗ್ ಮಾತಾಡ್ತಾನೆ? ಐಸಿ ಕ್ಯಾರಿ ಆನ್. ಆನ್ ಉಗಿ ತೆಗಿಯೋ ಬಾಯಿ, ತೆಗಿ ಬಾಯಿ ತೆಗಿ. ಆಗಲ್ಲ ಇನ್ಸ್ಪೆಕ್ಟ್ರೆ. ಆ ಫೋಟೋ ಕೊಡ. ಏಯ್ ನೋಡ, ಏನ್ ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ಕೊನೆ ಪಕ್ಷ ಅವನ್ ಫೋಟೋ ತೋರಿಸಿದ ಮೇಲಾದ್ರೂ ವಾಂತಿ ಮಾಡ್ಕೊಳ್ತಾನೇನೋ ಅಂತ ತೋರಿಸ್ತಾ ಇದ್ದೀನಿ. ಇಂಜೆಕ್ಷನ್ ಕೊಡಿ ಡಾಕ್ಟರ್. ಸರ್ ಅವನ್ ಬಟ್ಟೆ ನಮ್ಮೂ ಗಿಡಿ ಸರ್, ಬಾಯಿ ಬಿಡ್ತಾನೆ. ಹೋಗ್ ತಗೊಂಬ ಹೋಗ. ಡಾಕ್ಟ್ರೆ ಸ್ವಲ್ಪ ಸೈಡ್ ಬನ್ನಿ, ಹೊಡಿಬೇಡಿ ಪ್ಲೀಸ್. ನೋ ನೋ ನೋಡ್ತಾ ಇರಿ, ನೀನ್ ತಗೊಂಬ ಹೋಗಮ್ಮ. ಸರ್ ಬಂದ್ಬಿಡ್ತೇನೆ ಡಾಕ್ಟರ್, ನನ್ನ ಪ್ರಾಣ ಹೋಗಿ ಮತ್ತೆ ಬಂತು, ಉಳ್ಕೊಂಡ್ಬಿಟ್ಟೆ. ಥ್ಯಾಂಕ್ ಯು. ಸರಿ, ಗುಣ ಮರ್ಡರ್ ಬಗ್ಗೆ ಪೊಲೀಸ್ ಇನ್ಫಾರ್ಮೇಶನ್ ಹೇಳೋದಿಲ್ಲ ಅಂದ್ಯಂತೆ, ಸ್ವಲ್ಪ ಹೇಳು. ಹೇಳಬೇಕ? ಹೇಳು, ಬಿಟ್ಬಿಡ್ತಾರೆ. ಹೇಳಲೇಬೇಕ? ನನಗೆ ಗುಣ ಬಗ್ಗೆ ಚೆನ್ನಾಗಿ ಗೊತ್ತು. ಹೌದು ಸರ್, ನಾನು ಅವನ ಹತ್ರ ಭಿಕ್ಷೆ ಕೆಳಕ್ಕೆ ಅಂತ ಹೋಗಿದ್ದೆ. ಭಿಕ್ಷೆ ಕೊಡಲ್ಲ ಹೋಗು ಅಂತ ಎಗುರಿಸಿ ಒದ್ದ ಸರ್. ಕೆಳಗೆ ಬಿದ್ದವನೇ ಹೊಟ್ಟೆವರಿಗೆ ನಿನ್ ಕೈ ಬಿದ್ದೋಗ್ಲಿ ಕಾಲ್ ಬಿದ್ದೋಗ್ಲಿ ಅಂತ ಎವಿ ಶಾಪ ಕೊಟ್ಟೆ. ಆ ಶಾಪ ಸ್ಟ್ರಾಂಗ್ ಆಗಿ ಬೇಲೋಗ್ಬಿಟ್ಟ ಸರ್. ರಾಣ ಹೇಗೋಯ್ತು? ಅದೇ ಸರ್, ಬಲೂನ್ ಅಲ್ಲಿ ಗಾಳಿ ಪುಷ್ ಅಂತ ಹೋಗುತ್ತಲ್ಲ ಹಂಗ ಹೋಗ್ಬಿಟ್ಟ ಸರ್. ಅಯ್ಯೋ ನಮ್ ಮನೆ ದೇವರಾಣಿಗೂ ನನ್ಗೆ ಅಷ್ಟೇ ಗೊತ್ತಿರೋದು ಸರ್, ಬಿಟ್ಬಿಡಿ ಸರ್. ತೋಳಿ ಸರ್, ತೋಳಿ ಸರ್. ಮೊನ್ನೆದು ಕಲೆಕ್ಷನ್ 4 ರುಪೀಸ್ ಇದೆ, 2 ರುಪೀಸ್ ಇಟ್ಕೊಂಡು ಬಿಟ್ಬಿಡಿ ಸರ್. ಸಾಕ 2 ರೂಪಾಯಿ, ಹಾಗಾದ್ರೆ 1 ರೂಪಾಯಿ ವಾಪಸ್ ಕೊಡಿ ಸರ್. ಬಿಟ್ಬಿಡಿ ಸರ್, ಬಿಟ್ಬಿಡಿ. ಇವ್ರೇನ್ ಪೊಲೀಸ್ ಸರ್, ರೋಡಿನಪ್ಪ. ಏಯ್ ಕಾನ್ಸ್ಟೇಬಲ್ಸ್, ಏ ಸಾಹೇಬ್ರು ಬ್ರೇಕ್ ಹೇಳ್ತಾರೆ ಬಿಡ, ಇವತ್ತಿಂದ ತಿರುಗ್ಕೊಂಡ್ ತಿನ್ನಕ್ಕೂ ಲಾಯಕ್ ಇರ್ಬಾರ್ದು. ಹೇಳ್ಕೊಂಡೋಗಿ ನನ್ನ ಮಗನ. ಅಯ್ಯೋ ಸರ್ ಹಂಗೆಲ್ಲ ಮಾಡ್ಬೇಡಿ ಸರ್, ಬಿಟ್ಬಿಡಿ ಸರ್.